ಬಿ ನ್ಯೂಸ್ನ ಪ್ರಾಯೋಜಕರು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಕಾಳಿದಾಸ್ ಸರ್ಕಲ್ ನವನಗರ ಬಾಗಲಕೋಟ್ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ ಬಾಗಲಕೋಟೆ ಜನತೆಗಾಗಿ. ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ಈಗ ನಿಮ್ಮ ಬಾಗಲಕೋಟೆಯಲ್ಲಿ ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳ್ನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಇಂದೇ ಭೇಟಿ ಕೊಡಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ವಿಳಾಸ: ಕಾಳಿದಾಸ್ ಕಾಲೇಜು ಮೈದಾನ, ಕಾಳಿದಾಸ್ ಸರ್ಕಲ್ ಹತ್ತಿರ, ನವನಗರ, ಬಾಗಲಕೋಟ್. ನಮಸ್ಕಾರ, ಬಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ. ಇದೀಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ದರಗಿಳಿದ ವರುಣ, ರೈತರಲ್ಲಿ ಹೆಚ್ಚಿದ ಸಂತಸ. ಮೇಘರಾಜನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ. ನಾಳೆ ಬಾದಾಮಿಗೆ ಆಗಮಿಸಲಿದ್ದಾರೆ ಮಾಜಿ ಸಿಎಂ. ಶಾಸಕರ ಕಚೇರಿ ಉದ್ಘಾಟನೆ ಮಾಡಲಿದ್ದಾರೆ ಬಾದಾಮಿ ಶಾಸಕ ಸಿದ್ದರಾಮಯ್ಯ. ಸಾಹಸ ಮತ್ತು ವೀರತ್ವಕ್ಕೆ ಹಿಡಿದ ಕನ್ನಡಿ. ಬೇಡರಿಂದಲೇ ಆರಂಭವಾಯಿತು ಸ್ವತಂತ್ರ ದಂಗೆ. ಹಲಗಲಿ ಬೇಡರು, ನಮ್ಮ ಹೆಮ್ಮೆ. ಹಲ್ಲೆಗೊಳಗಾದ ವ್ಯಕ್ತಿ ಸಾವು. ಹುನಗುಂದ ಪಿಕೆಪಿಎಸ್ ಬ್ಯಾಂಕ್ ಚುನಾವಣೆ ವೇಳೆ ನಡೆದ ಹಲ್ಲೆ. ಚಿಕಿತ್ಸೆ ಫಲಕಾರಿಯಾಗದೆ ಮುಕ್ಕನ್ನ ಸಾವು. ಪಿತೃಪಕ್ಷಗಳ ಬಳಿಕ ಮತ್ತೆ ಅಧಿಕಾರ ಗದ್ದುಗೆ ಏರಲಿದೆ ಬಿಜೆಪಿ. ಕಮಲ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್. ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ್ ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲೆಯ ಜನತೆಯ ಕರೆಗೆ ಮೇಘರಾಯ ಕೊಂಚ ಅನುಕಂಪ ತೋರಿದ್ದಾನೆ.
ಬರದ ನಾಡಲ್ಲಿ ಮತ್ತೆ ವರುಣನ ಸಂಚಲನ ಮೂಡಿಸಿದ್ದು, ಒಂದೆಡೆ ಹರ್ಷವಾದರೆ ಇನ್ನೊಂದೆಡೆ ತಗ್ಗು ಪ್ರದೇಶದ ನಿವಾಸಿಗಳಿಗೆ ಮಳೆರಾಯನ ಅವಾಂತರದಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಸುಳ್ಳಲ್ಲ. ಮೇಘರಾಜನ ಹಾದಿ ಕಾಯುತ್ತಿದ್ದ ಜನತೆಗೆ ಮತ್ತೆ ವರುಣದೇವ ದರೆಗಿಳಿದು ಭೂತಾಯಿಯನ್ನೇ ತನಿಸಿದ್ದಾನೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ತಾಲೂಕಿನ ಸುತ್ತಮುತ್ತ ಮಳೆರಾಯನ ಅಬ್ಬರ ಜೋರಾಗಿಯೇ ಇದ್ದು, ಇನ್ನೇನು ಮಳೆಯಾಗುತ್ತೆ ಅಂತ ತಲೆಗೆ ಕೈ ಹಚ್ಚಿ ಕೂತಿದ್ದ ರೈತ ವರ್ಗಕ್ಕೆ ಮಳೆರಾಯ ತಂಪೆರೆದು ಸಂತಸ ಹೆಚ್ಚಿಸಿದ್ರೆ, ಇನ್ನು ಬನಹಟ್ಟಿ ನಗರದಲ್ಲಿ ಮಳೆರಾಯನ ಅವಾಂತರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಕಂಡು ಬಂದಿತು. ರಾಜಕೀಯ ಪುನರ್ಜನ್ಮ ನೀಡಿದ ಕ್ಷೇತ್ರದ ಜನತೆಯ ಋಣ ತೀರಿಸಲು ಮುಂದಾಗಿದ್ದಾರೆ ಮಾಜಿ ಸಿಎಂ. ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಬಾದಾಮಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದು, ನಾಳೆಯಿಂದ 2 ದಿನಗಳ ಕಾಲ ಕ್ಷೇತ್ರದ ಜನತೆಯ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. 2 ದಿನಗಳ ಕಾಲ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಎಂದು ನೋಡಿಕೊಂಡು ಬನ್ನಿ. ಬಾದಾಮಿ ಜನತೆಗೆ ಕೊಟ್ಟ ಮಾತಿನಂತೆ ಮಾಜಿ ಸಿಎಂ ನಡೆದುಕೊಳ್ಳುತ್ತಿದ್ದಾರೆ. ತಿಂಗಳಿಗೆ 2 ದಿನಗಳ ಕಾಲ ಬಾದಾಮಿ ಕ್ಷೇತ್ರ ಪ್ರವಾಸ ಮತ್ತು ಕ್ಷೇತ್ರದ ಜನತೆಯ ಕುಂದುಕೊರತೆಗಳ ನಿವಾರಣೆಗಾಗಿ 2 ದಿನ ಮೀಸಲಿಟ್ಟಿದ್ದಾರೆ. ಅಲ್ಲದೆ ಮಾಜಿ ಸಿಎಂಗೆ ಬಾದಾಮಿ ಕ್ಷೇತ್ರದ ಜನತೆ ರಾಜಕೀಯ ಮರುಜನ್ಮ ನೀಡಿದ್ದು, ಅವರ ಋಣ ತೀರಿಸಲು ಹೆಚ್ಚು ಆಸಕ್ತಿ ವಹಿಸಲು ಜನತೆಗೆ ಸಂತಸ ಹೆಚ್ಚಿಸಿದೆ. ನಾಳೆ ಅಂದರೆ ದಿನಾಂಕ 27 ಮತ್ತು 28, 2 ದಿನಗಳ ಕಾಲ ಕ್ಷೇತ್ರದಲ್ಲಿ ಮಾಜಿ ಸಿಎಂ 10 ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗ್ಗೆ ಬಾದಾಮಿ ನಗರದಲ್ಲಿ ಶಾಸಕರ ಕಚೇರಿ ಉದ್ಘಾಟನೆ ಮಾಡಲಿದ್ದು, ನಂತರ ಪುರಸಭೆಯಲ್ಲಿ ಗೆಲುವು ದಾಖಲಿಸಿದ ಕೈ ಪಕ್ಷದ ಪುರಸಭೆ ಸದಸ್ಯರನ್ನು ಅಭಿನಂದಿಸಲಿದ್ದಾರೆ. ಮಧ್ಯಾಹ್ನ ಕ್ಷೇತ್ರದ ಜನತೆಯ ಅಹವಾಲು ಸ್ವೀಕರಿಸಿ ಸಂಜೆ ಜಮಖಂಡಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ಬಾದಾಮಿಯಲ್ಲಿ ವಾಸ್ತವ್ಯ ಹೂಡಿ ನಾಡಿದ್ದು ಗದಗಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಹಲಗಲಿ ಬೇಡರು ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯನ ಜೀವನಾನುಭವದ ಅಭಿವ್ಯಕ್ತಿ ಲಾವಣಿಯಲ್ಲಿದೆ. ಸಾಹಸ ಮತ್ತು ವೀರತ್ವ ಒಳಗೊಂಡಿರೋದ್ರಿಂದ ವೀರಗೀತೆ ಎಂದೇ ಕರೆಯುತ್ತೇವೆ. ಕಲಿಗಳ ಯಶೋಗಾಥೆ, ಕಥಾನಾತ್ಮಕ ಅಭಿವ್ಯಕ್ತಿಯೇ ಲಾವಣಿಗಳಾಗಿರುತ್ತವೆ. ನಮ್ಮ ಜಿಲ್ಲೆಯ ಹಲಗಲಿ ಬೇಡರು ನಮ್ಮ ಹೆಮ್ಮೆ, ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಗೆ ಸೇರಿದ ಮುದೋಳ ಹಲಗಲಿ ಬೇಡರ ಊರು. ವ್ಯಾಪಾರದ ಉದ್ದೇಶದಿಂದಲೇ ಬ್ರಿಟಿಷರು ಭಾರತಕ್ಕೆ ಬಂದರು. ನಂತರ ಆಡಳಿತ ಚುಕ್ಕಾನೆ ಹಿಡಿದ್ರು. ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಆದೇಶ ಹೊರಡಿಸಿದ್ರು. ಇದನ್ನು ಪ್ರತಿರೋಧಿಸಿದ ಹಲಗಲಿ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರು ತಮ್ಮೊಡನೆ ಇದ್ದ ಶಸ್ತ್ರಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸದೆ ದಂಗೆ ಎದ್ರು. ಕಂಪನಿ ಸರ್ಕಾರದ ವಿರುದ್ಧ ದೌರ್ಜನ್ಯವನ್ನ ವಿರೋಧಿಸಿದ ಕಥಾನಾಯಕ ಪ್ರಸ್ತುತ ಲಾವಣಿಯಲ್ಲಿದೆ. ನೋಡಿಕೊಂಡು ಬನ್ನಿ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ, ಮುಟ್ಟಲಿಲ್ಲೋ ದಡಕ. ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಕಸಿದುಕೊಳ್ಳಿರಿ ಹತಾರ. ಹಲಗರ ಹಳ್ಳಿ ಮುಧೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ, ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ, ಜಡಗ ರಾಮ ಮಸಲತ್ತ. ಕೈಯಾನ ಹತಾರ ಕೊಡಬಾರದೋ ನಾವು ನಾಲ್ಕು ಮಂದಿ ಜತ್ತ, ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ, ಜೀವ ಸತ್ತು ಹೋಗುವುದು ಗೊತ್ತ. ಹೊಡಿರಿ ಜಗಳ ಕೂಡಿ ತೀರ್ತೇವು ಕುಮಕಿ ನಮ್ಮ ದ್ಯಾವತ್ತ,
ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ ಬ್ಯಾಡರೆಲ್ಲ ಕಲ್ತ ಕಾರಕೂನನ ಕಪಳಕ ಬಡಿದರ ಸಿಪಾಯಿ ನೆಲಕ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯ್ತ ಸುದ್ದಿ ಸಾಹೇಬಗ ಹೋಯ್ತ ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಗ ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ ಹಲಗಲಿ ತಳದ ಮ್ಯಾಗ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ಒಳಗಿನ ಮಂದಿ ಗುಂಡು ಹೊಡಿದರು ಮುಂಗಾರಿ ಸಿಡಿಲ ಸಿಡಿದಾಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ ಸರಿದು ನಿಂತರೋ ಹಿಡಿದು ದಂಗ ಕಾಗದ ಬರೆದು ಕಳುವ್ಯಾರೆ ಬೇಗ ದಂಡು ಬರಲೇಂತ ಹಿಂಗ ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ ಜಲದ ಮಾಡಿ ಹಲಗಲಿಗಿ ಬೆನ್ನ ಬೆನ್ನತ್ತಿ ತಿರುಗಿರುವಿ ಕಡಿದರು ಏನೇ ಉಳಿಯ ತಾಂಗ ನಡುವೆ ಹಾಕೊಂಡು ಹೊಡೆದದು ಗುಂಡ ಕರುಣೆಯಿಲ್ಲದ ಹಂಗ ಕರುಣೆಯಿಲ್ಲದ ಹಂಗ ಚಟೆಕಾರರು ಚೌಕಿ ಮಾಡುತ್ತ ನಡೆದರು ಹೇಳದೆ ಗುಡದಾಗ ಅಗಸಿಗೆ ಬಂದು ಹೆಬಲಕ ಸಾವ ಹೇಳತಾನ ಬುದ್ಧಿಮಾತ ಸಾವ ಹೇಳತಾನ ಬುದ್ಧಿಮಾತ ಕೊಡ್ತೀವಿ ಕಬುಲ ಕೇಳಿರಿ ಮಾತ ಹೋಗ ಬ್ಯಾಡರಿ ಸತ್ತ ಅನ್ನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ ಹನುಮ ಬಂದನೋ ಮುಂದಿತ್ತ ಜಡಗ ಹೇಳ್ತಾನು ಹೊಡೆಯಿರಿ ಇವರ ಪೂರ ಘಾತಕರ ವಿಶ್ವಾಸ ಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ ನಂಬಿಗಿಲ್ಲ ನಮಗ ಪಿತೂರ ಮೋಸ ಮಾಡಿ ನಮ್ಮ ದೇಶ ಗೆದಿತಾರು ಮುಂದ ನಮಗ ಘೋರ ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬ ನಟಾರ ಗುಂಡಿಗೆ ಆದ ಸಾಹೇಬ ನಟಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನು ಊರ ಸಿಟ್ಟಿಲೆ ಹೊಡೆದರು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಭರಪೂರ ಗುಂಡು ಸುರಿದಾವ ಭರಪೂರ ಹನುಮ ಹೇಳ್ತಾನ ಗುಂಡು ಹೊಡಿದು ಕೆರ ಕೆಡವು ನಷ್ಟ ಬಾರ ಮುನ್ನೂರ ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ ಆಗ ನೋಡೋ ಜೋರ ಭೀಮನು ಎದುರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರಿಯ ಕಡಿದು ಹತ್ತಿಪ್ಪತ್ತ ಕುದುರಿಯ ಕಡಿದು ಹತ್ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ ಸಾವಿರ ಆಳಿಗೆ ಒಬ್ಬ ಕೂಗತಾನೋ ಕಡಿ ಕಡಿರಿ ಅಂತ ಮತ್ತ ಕಡಿ ಕಡಿರಿ ಅಂತ ಮತ್ತ ನ
ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ. ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ, ಹಲಗಲಿ ಬಂಟರಣ್ಣ ಜನಕ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣಿ ಅರಿಸಿನ ಜೀರಗಿ ಅಕ್ಕಿ ಸಕ್ಕರಿ ಬೆಲ್ಲ, ಅಕ್ಕಿ ಸಕ್ಕರಿ ಬೆಲ್ಲ. ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ, ಹೇಳಲಿ ನಾನೆಷ್ಟ. ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು, ಗುರ್ತುಳಿಯಲಿಲ್ಲೆಳ್ಳಷ್ಟು. ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ. ಈಗೊಂದು ಸ್ಮಾಲ್ ಬ್ರೇಕ್. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನ ತಂದಿದೆ ಬಾಗಲಕೋಟೆ ಜನತೆಗಾಗಿ. ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ಈಗ ನಿಮ್ಮ ಬಾಗಲಕೋಟೆಯಲ್ಲಿ ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಹಿಂದೆ ಬನ್ನಿ. ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಹಿಂದೆ ಭೇಟಿ ಕೊಡಿ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ವಿಳಾಸ ಕಾಳಿದಾಸ್ ಕಾಲೇಜು ಮೈದಾನ, ಕಾಳಿದಾಸ್ ಸರ್ಕಲ್ ಹತ್ತಿರ, ನವನಗರ, ಬಾಗಲಕೋಟ್. ಬ್ರೇಕ್ನ ನಂತರ ಬಿ ನ್ಯೂಸ್ಗೆ ಸ್ವಾಗತ. ಪಿಕೆಪಿಎಸ್ ಬ್ಯಾಂಕ್ಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗಳು ರಾಜಕೀಯ ತಿರುವು ಪಡೆದುಕೊಂಡು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ಸಿಗದಂತಾಗಿದೆ. ಹೀಗಾಗಿ ಚುನಾವಣೆಗಳು ಜನರ ಜೀವ ಬಲಿ ಪಡೆಯುತ್ತಿವೆ.
ಚುನಾವಣೆ ವೇಳೆ ನಡೆದ ಗದ್ದಲ ಮತ್ತು ಹಲ್ಲೆಯಿಂದ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪಿಕೆಪಿಎಸ್ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಆಯ್ಕೆ ವೇಳೆ ಸೆಪ್ಟೆಂಬರ್ 6 ನಡೆದ ಗದ್ದಲದಲ್ಲಿ 52 ವರ್ಷದ ಮುಕ್ಕನ್ನ ಮುಕ್ಕನ್ನವರ್ ಎಂಬಾತ ಹಲ್ಲೆಗೊಳಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಪಿಕೆಪಿಎಸ್ ಚುನಾವಣೆ ವೇಳೆ ನಡೆದ ಗಲಾಟೆಯಲ್ಲಿ ಮಾಜಿ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಸೇರಿದಂತೆ 5 ಮೇಲೆ ಹಲ್ಲೆಯಾಗಿತ್ತು. ಅಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿತ್ತು. ಈ ಕುರಿತು ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪಿತೃಪಕ್ಷಗಳ ಬಳಿಕ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ಗದ್ದುಗೆ ಏರಲಿದೆ ಎಂದು ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಪಿತೃಪಕ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ಶಾಸಕ ವೀರಣ್ಣ ಚರಂತಿಮಠ್ ಹೊಸ ಬಾಂಬ್ ಸಿಡಿಸಿದ್ರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಅಧಿಕಾರ ಹಿಡಿಯುವ ಪ್ರಯತ್ನ ಮುಂದುವರೆದಿದೆ, ಸೂಕ್ತ ಸಂದರ್ಭದಲ್ಲಿ ಎಲ್ಲವನ್ನ ಹೇಳುತ್ತೇವೆ ಎಂದ ಅವರು, ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ, ಪಿತೃಪಕ್ಷ ಮುಗಿದ ಬಳಿಕ ಮುಹೂರ್ತ ಫಿಕ್ಸ್ ಮಾಡಲಾಗುವುದು ಎಂದರು. ಮತ್ತು ಚುನಾವಣೆ ಎದುರಿಸುವಂತ ಒಂದು ವ್ಯವಸ್ಥೆ ಇರೋದ್ರಿಂದ ಅವರೆಲ್ಲರೂ ವಿಚಾರ ಮಾಡಕತ್ತಾರೆ, ವಿಚಾರ ಮಾಡ್ತಾರೆ. ಅದು ಸೂಕ್ತ ಸಂದರ್ಭದೊಳಗೆ ನಿಮ್ಗೆ ಹೇಳ್ತೀನಿ ಆ ವಿಷಯ. ಭಾಳ ದೊಡ್ಡ ಬರ್ತದೆ ಅಕ್ಟೋಬರ್ದಾಗ ಪಿತೃಪಕ್ಷ ಮುಗಿದ ಮೇಲೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ದರಗಿಳಿದ ವರುಣ, ರೈತರಲ್ಲಿ ಹೆಚ್ಚಿದ ಸಂತಸ, ಮೇಘರಾಜನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ. ನಾಳೆ ಬಾದಾಮಿಗೆ ಆಗಮಿಸಲಿದ್ದಾರೆ ಮಾಜಿ ಸಿಎಂ, ಶಾಸಕರ ಕಚೇರಿ ಉದ್ಘಾಟನೆ ಮಾಡಲಿದ್ದಾರೆ ಬಾದಾಮಿ ಶಾಸಕ ಸಿದ್ದರಾಮಯ್ಯ. ಸಾಹಸ ಮತ್ತು ವೀರತ್ವಕ್ಕೆ ಹಿಡಿದ ಕನ್ನಡಿ, ಬೇಡರಿಂದಲೇ ಆರಂಭವಾಯಿತು ಸ್ವತಂತ್ರ ದಂಗೆ, ಹಲಗಲಿ ಬೇಡರು ನಮ್ಮ ಹೆಮ್ಮೆ. ಹಲ್ಲೆಗೊಳಗಾದ ವ್ಯಕ್ತಿ ಸಾವು, ಹುನಗುಂದ ಪಿಕೆಪಿಎಸ್ ಬ್ಯಾಂಕ್ ಚುನಾವಣೆ ವೇಳೆ ನಡೆದ ಹಲ್ಲೆ, ಚಿಕಿತ್ಸೆ ಫಲಕಾರಿಯಾಗದೆ ಮುಕ್ಕನ್ನ ಸಾವು. ಪಿತೃಪಕ್ಷಗಳ ಬಳಿಕ ಮತ್ತೆ ಅಧಿಕಾರ ಗದ್ದುಗೆ ಏರಲಿದೆ ಬಿಜೆಪಿ, ಕಮಲ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್, ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ್ ಹೇಳಿಕೆ. ಇದು ಇವತ್ತಿನ ಸುದ್ದಿಯ ನೋಟ. ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್, ಇದು ನಿಮ್ಮ ಧ್ವನಿ. ಬಿ ನ್ಯೂಸ್ ಪ್ರಾಯೋಜಿಸಿದವರು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ, ಕಾಳಿದಾಸ್ ಸರ್ಕಲ್, ನವನಗರ, ಬಾಗಲಕೋಟ್. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ, ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನ ತಂದಿದೆ ಬಾಗಲಕೋಟೆ ಜನತೆಗಾಗಿ. ಇನ್ನೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ಈಗ ನಿಮ್ಮ ಬಾಗಲಕೋಟೆಯಲ್ಲಿ ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಮಜಾ ಅನುಭವಿಸಲು ಇಂದೇ ಬನ್ನಿ.
ಮನಕ್ಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸಗಳ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇಲ್ಲಿವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹಿಂದೆ ಭೇಟಿ ಕೊಡಿ ನಿವ್ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ವಿಳಾಸ: ಕಾಳಿದಾಸ್ ಕಾಲೇಜು ಮೈದಾನ, ಕಾಳಿದಾಸ್ ಸರ್ಕಲ್ ಹತ್ತಿರ, ನವನಗರ, ಬಾಗಲಕೋಟೆ.